ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿನ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ಮುಖ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಾಲ್ ಸರೋವರದ ತೀರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸುಮಾರು 7,000 ಜನರು ಯೋಗೋತ್ಸವದಲ್ಲಿ ಪಾಲ್ಗೊಂಡಿದ್ದರು. प्रत्याहार की जो सीढ़ी है उसमें अपनी इंद्रियों को अंतर्निहित करना है, अपने आप को समेटना है, अपने समाधि की उस अपनी व्यक्तिगत यात्रा पर जाते हैं जहां पर आप अपने आप को ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟೀಯ ಯೋಗ ದಿನ 10 ವರ್ಷಗಳ ಐತಿಹಾಸಿಕ ಪಯಣವನ್ನು ಪೂರ್ಣಗೊಳಿಸಿದೆ. ತಾವು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಸ್ತಾಪಿಸಿದ್ದು, ಭಾರತದ ಈ ಪ್ರಸ್ತಾವನೆಗೆ 177 ರಾಷ್ಟಗಳು ಬೆಂಬಲಿಸಿ ಯೋಗ ದಿನವನ್ನು ಅಂಗೀಕರಿಸಿದೆ. ಅಂದಿನಿಂದಲೂ ಯೋಗ ದಿನ ಹೊಸ ದಾಖಲೆಗಳನ್ನು ಮಾಡುತ್ತಾ ಬಂದಿದೆ ಎಂದು ಹೇಳಿದರು. ವಿಶ್ವಾದ್ಯಂತ ಯೋಗ ಮಾಡುವವರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದೆ. ಯೋಗವು ಸಕಾರಾತ್ಮಕ ಶಕ್ತಿಯನ್ನು ನೀಡುವುದರಿಂದ ಜನರು ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಯೋಗಾಸನದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸಲಿದೆ. ಸಮಾಜದಲ್ಲಿ ಸ್ವಾಸ್ಥ್ಯಕ್ಕೆ ಯೋಗ ಅಗತ್ಯ ಎಂದು ತಿಳಿಸಿದರು. ಕಾನ್ಸಂಟ್ರೇಷನ್ ಅಮಾರಾ ಕಿತ್ನಾ ಫೋಕಸ್ ಹೈ ಚೀಜೋ ಪರ್ ಅಮಾರಾ ಮನ್ ಕಿತ್ನಾ ಕೇಂದ್ರಿತ ಹೈ ಉಸ್ಸೇ ಜುಡಾ ವಿಷಯ ಹೈ. ಆಪ್ನೆ ದೇಖಾ ಹೋಗಾ ಬಹುತ್ ಸೇ ಲೋಗ್ ಯಾದ ಶಕ್ತಿ ಬಢಾನೆ ಕೆ ಲಿಯೆ ಮೆಮೊರಿ ಬಢಾನೆ ಕೆ ಲಿಯೆ ಕುಛ್ ಟೆಕ್ನಿಕ್ ಡೆವಲಪ್ ಕರ್ತೆ ಹೈ ಟೆಕ್ನಿಕ್ ಸಿಖಾತೆ ಹೈ ಔರ್ ಜೋ ಲೋಗ್ ಉಸ್ಕೋ ಬರಾಬರ್ ಫಾಲೋ ಕರ್ತೆ ಹೈ ತೋ ಧೀರೆ 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 ಉನ್ಕಾ ಮೆಮೊರಿ ಪಾವರ್ ಬಢ್ತಾ ಜಾತಾ ಹೈ. ವೈಸಾ ಹೀ ಯೆ ಕಿಸಿ ಭಿ ಕಾಮ್ ಮೇ ಮನ್ ಲಗಾನೆ ಕಿ ಆದತ್ ಧ್ಯಾನ್ ಕೇಂದ್ರಿತ ಕರ್ನೆ ಕಿ ಆದತ್ ಫೋಕಸ್ ಮೇ ಕಾಮ್ ಕರ್ನೆ ಕಿ ಆದತ್ ಉತ್ತಮ ಸೇ ಉತ್ತಮ ಪರಿಣಾಮ ದೇತಿ ಹೈ ಸ್ವಯಂ ಕಾ ಉತ್ತಮ ಸೇ ಉತ್ತಮ ವಿಕಾಸ ಕರ್ತಿ ಹೈ ಔರ್ ಕಮ್ ಸೇ ಕಮ್ ಥಕಾನ್ ಸೇ ಜ್ಯಾದಾ ಸೇ ಜ್ಯಾದಾ ಸಂತೋಷ ಮಿಲ್ತಾ ಹೈ. ವಿವಿಧ ದೇಶಗಳಲ್ಲಿ 10ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಅಮೆರಿಕ, ಜರ್ಮನಿ, ಜಪಾನ್ ಸೇರಿದಂತೆ ವಿವಿಧ ರಾಷ್ಟಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಯೋಗದ ಮಹತ್ವ ಸಾರಲಾಯಿತು. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಜಿನೀವಾದಲ್ಲಿ ನಡೆದ ಯೋಗ ದಿನಾಚರಣೆಯ ನೇತೃತ್ವವನ್ನು ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ವಹಿಸಿದ್ದರು. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ದುಸಿತ್ ಥಾನಿ ದುಬೈನಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. ನ್ಯೂಯಾರ್ಕ್ ನಗರದ ಐಕಾನಿಕ್ ಟೈಮ್ಸ್ ಸ್ಕ್ವೇರ್ನಲ್ಲಿ ವಿವಿಧ ದೇಶಗಳ ಸುಮಾರು 10,000 ನಾಗರಿಕರು ಯೋಗ ಪ್ರದರ್ಶಿಸಿದರು. ಬಾಂಗ್ಲಾದೇಶದ ಢಾಕಾದ ಭಾರತದ ರಾಯಭಾರಿ ಕಚೇರಿಯಲ್ಲಿ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಬಾಂಗ್ಲಾದೇಶದ 13 ಯೋಗ ಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು.